ಸ್ನೇಹಿತರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ನ್ಯಾಷನಲ್ ಹೆಲ್ತ್ ಮಿಷನ್ನಲ್ಲಿ 1356 ವೇಕೆನ್ಸಿಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದು, ಈ ಒಂದು ವೇಕೆನ್ಸಿಗಳು ನರ್ಸ್ ಅಥವಾ ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ಅಂತ ಹೇಳ್ಬಿಟ್ಟು. ಈ ಒಂದು ವೇಕೆನ್ಸಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಇವಾಗ ನೋಡೋಣ. ಇಲ್ಲಿ ನೋಡಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗುತ್ತಿಗೆ ಆಧಾರದ ಮೇಲೆ ಮಧ್ಯಮ ಹಂತದ ಆರೋಗ್ಯ ಪೂರೈಕೆದಾರರನ್ನು ನೇಮಕ ಮಾಡ್ತಾ ಇದ್ದಾರೆ. ಈ ಒಂದು ನೇಮಕ ಅಭಿಯಾನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ, ಚಿತ್ರದುರ್ಗ, ಚಾಮರಾಜನಗರ, ಶಿವಮೊಗ್ಗ, ಹಾವೇರಿ, ಗದಗ, ಉತ್ತರ ಕನ್ನಡ, ರಾಯಚೂರು, ವಿಜಯಪುರ, ಚಿಕ್ಕಮಗಳೂರು, ಬಾಗಲಕೋಟೆ ಜಿಲ್ಲೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಇಚ್ಛೆ ಇರುವವರು ಈ ಒಂದು ಅರ್ಜಿಯನ್ನು ಹೆಲ್ತ್ ಆ್ಯಂಡ್ ವೆಲ್ಫೇರ್ ಸೆಂಟರ್ NHM ಯೋಜನೆಯಡಿಯಲ್ಲಿ MLHP ಹುದ್ದೆಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿ ಈ ಒಂದು ಅರ್ಜಿಗಳನ್ನ ಸಲ್ಲಿಸಲು ಬೇಕಿರತಕ್ಕಂಥ ವಿದ್ಯಾರ್ಹತೆ, ಮಾನ್ಯತೆ ಪಡೆದಂಥ ಒಂದು ವಿಶ್ವವಿದ್ಯಾಲಯದಿಂದ BSc ನರ್ಸಿಂಗ್ ಅಥವಾ ಪೋಸ್ಟ್ BSc ನರ್ಸಿಂಗ್ ಜೊತೆಗೆ ರಾಜ್ಯ ನರ್ಸಿಂಗ್ ಕೌನ್ಸಿಲ್ KNC ಅಥವಾ BNCಯಿಂದ ನೋಂದಣಿ ಹೊಂದಿರಬೇಕು, ಮತ್ತು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಇನ್ನು ಮಾಸಿಕ ಸಂಭಾವನೆ 24,200. ಹೆಚ್ಚಿನ ಆದ್ಯತೆ ಉಳ್ಳ ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ: ಶಿವಮೊಗ್ಗ, ಗದಗ, ಉತ್ತರ ಕನ್ನಡ, ರಾಯಚೂರು, ವಿಜಯಪುರ, ಚಿಕ್ಕಮಗಳೂರು ಹಾಗೆ ಬಾಗಲಕೋಟೆ. ಹಾಗೂ 22,000 ಇತರೆ ಜಿಲ್ಲೆಗಳಿಗೆ: ಚಿತ್ರದುರ್ಗ, ಚಾಮರಾಜನಗರ, ಹಾವೇರಿ. ಜೊತೆಗೆ ಹೆಚ್ಚುವರಿ ಪರ್ಫಾರ್ಮೆನ್ಸ್ ಬೇಸ್ ಇನ್ಸೆಂಟಿವ್ ₹8,000 ನಿಮಗೆ ಸೇವಾ ಒಂದು ಆಧಾರದ ಮೇಲೆ ಪರಿಗಣಿಸಿ ಅದನ್ನು ಕೊಡಲಾಗುತ್ತೆ. ಇನ್ನು ವಯೋಮಿತಿ ಬಂದ್ಬಿಟ್ಟು 35 ವರ್ಷ, SC ST ಪ್ರವರ್ಗ ಒಂದು ಮಾಜಿ ಸೈನಿಕ, 40 ವರ್ಷ ಬಂದ್ಬಿಟ್ಟು 2A, 2B, 3A, 3B ಹಾಗೂ ಇತರೆ ಹಿಂದುಳಿದ ವರ್ಗ, ಮತ್ತು 38 ವರ್ಷ. ಇನ್ನು ಒಟ್ಟು ಹುದ್ದೆಗಳು 1356 ಹುದ್ದೆಗಳಾಗಿವೆ. ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷ ವಾಸವಿರಬೇಕು ಹಾಗೂ ಕನ್ನಡವನ್ನು ಒಂದು ಭಾಷೆಯಾಗಿ SSLCಯಲ್ಲಿ ಅಭ್ಯಸಿಸಿ ತೇರ್ಗಡೆಯಾಗಿರಬೇಕು. ಇನ್ನು ಅರ್ಜಿಯನ್ನು ಕೇವಲ ಆನ್ಲೈನ್ ಮುಖಾಂತರ ಸಂಬಂಧಪಟ್ಟ ದಾಖಲೆಯೊಂದಿಗೆ ಸಲ್ಲಿಸಬೇಕು ಹಾಗೂ ಪರೀಕ್ಷೆಯನ್ನು ಆನ್ಲೈನ್ ಮುಖಾಂತರ ನಡೆಸಲಾಗುವುದು ಎಂದು ಇಲ್ಲಿ ಹೇಳಲಾಗಿದೆ. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾದಂಥ ದಿನಾಂಕ 24/6/2020, ಕೊನೆಯ ದಿನಾಂಕ 21/7/2020 7:00 PM ಲಿಖಿತ ಪರೀಕ್ಷೆ ಮತ್ತು ಫಲಿತಾಂಶ ಪ್ರಕಟ ದಿನಾಂಕ 2/8/2020. ಮೂಲ ದಾಖಲೆಗಳ ಪರಿಶೀಲನೆ ಪ್ರಾರಂಭವಾಗುವುದು 4/8/2020. ಹೆಚ್ಚಿನ ಮಾಹಿತಿಗಾಗಿ ತಾವು www.karnataka.gov.in/HFW ಅನ್ನು ಸಂಪರ್ಕಿಸಿ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಾವು ತೆಗೆದುಕೊಳ್ಬೇಕಾಗಿ ವಿನಂತಿ.